ಇವತ್ತು ಅವಿಯಲ್ ಮಾಡೋಣ ಅವಿಯಲ್ಗೆ ತರಕಾರಿಗಳು ಒಂದೇ ಥರ ಕಟ್ ಮಾಡ್ಕೋಬೇಕಾಗುತ್ತೆ ಅದಕ್ಕೆ ಬೇಕಾಗಿರುವಂತಹ ತರಕಾರಿಗಳನ್ನು ನೋಡೋಣ ಇದು ಕೇರಳ ಡಿಶ್ ಆಗಿದೆ ನೋಡಿ ಕ್ಯಾರೆಟ್ ಸುವರ್ಣಗಡ್ಡೆ ಬಾಳೆಕಾಯಿ ಕುಂಬಳಕಾಯಿ ಬೀನ್ಸು ಸೋರೆಕಾಯಿ ನುಗ್ಗೆಕಾಯಿ ಗೋರಿಕಾಯಿ ಹಾಕೋಬಹುದು ತೆಂಗಿನಕಾಯಿ ಹಸಿಮೆಣಸಿನಕಾಯಿ ಕರ್ಬೇವಿನ ಸೊಪ್ಪು ತೆಗೆದಿಟ್ಕೊಂಡಿದ್ದೀನಿ ಒಂದು ಅರ್ಧ ಕಪ್ಪಷ್ಟು ಮೊಸರು ಟೊಮ್ಯಾಟೊ ಹಾಕಲ್ಲ ಇದಕ್ಕೆ ಅದಕ್ಕೆ ಮೊಸರು ಸ್ವಲ್ಪ ಹುಳಿಗೆ ಮೊಸರು ತಗೊಂಡಿದ್ದೀವಿ ಈಗ ಕುಕ್ಕರ್ ಇಟ್ಟುಬಿಟ್ಟು ಕುಕ್ಕರಲ್ಲಿ ಒಂದು ಗ್ಲಾಸಷ್ಟು ನೀರು ಹಾಕ್ತಾ ಇದ್ದೀನಿ ಫಸ್ಟು ಸುವರ್ಣಗಡ್ಡೆ ಹಾಕಬೇಕು ಬಾಳೆಕಾಯಿ ಕಟ್ ಮಾಡಿಕೊಂಡಿಟ್ಟು ಇಟ್ಟುಕೊಂಡಿರುವಂತಹ ಬಾಳೆಕಾಯಿ ಅದರ ಮೇಲೆ ಹಾಕಬೇಕು ಕಲಸಬಾರ್ದು ಒಂದೊಂದು ಒಂದೊಂದು ಲೇಯರ್ ಆಗಿ ಹಾಕ್ಕೊಂಡು ಬರಬೇಕು ಈಗ ಕ್ಯಾರೆಟ್ ಹಾಕ್ತಾ ಇದ್ದೀನಿ ಸೋರೆಕಾಯಿ ಹಾಕ್ತಾ ಇದ್ದೀನಿ ಸೋರೆಕಾಯಿ ಅಥವಾ ಕುಂಬಳಕಾಯಿ ಹಾಕೋಬಹುದು ಬೀನ್ಸ್ ಹಾಕ್ತಾ ಇದ್ದೀನಿ ಈಗ ಕುಂಬಳಕಾಯಿ ಕೆಂಪು ಕುಂಬಳಕಾಯಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಕಾಲು ಸ್ಪೂನಷ್ಟು ಖಾರ ಪೌಡರ್ ಈಗ ಕುಕ್ಕರ್ ಮುಚ್ಚಿಬಿಟ್ಟು ಒಂದು ವಿಷಲ್ ತಗೊಳ್ಳೋಣ ಜಾಸ್ತಿ ಬೇಯಬಾರದು ತರಕಾರಿ ಈಗ ತೆಂಗಿನಕಾಯಿ ಹಸಿಮೆಣಸಿನಕಾಯಿ ನೈಸ್ ಮಿಕ್ಸಿಗೆ ಹಾಕಿ ನೈಸ್ ಪೇಸ್ಟ್ ಮಾಡ್ಕೊಂಬಿಡೋಣ ಕರ್ಬೇವಿನ ಸೊಪ್ಪು ಹಾಕಬಾರ್ದು ಬರೀ ತೆಂಗಿನಕಾಯಿ ಹಸಿಮೆಣಸಿನಕಾಯಿ ಮಾತ್ರ ಮಿಕ್ಸಿ ಮಾಡ್ಕೋಬೇಕು ನುಗ್ಗೆಕಾಯಿ ಸಪ್ರೇಟ್ ಕುಕ್ಕರಲ್ಲಿ ಅದು ಬೇಯಿಸ್ಕೊಳ್ತಾ ಇದ್ದೀನಿ ರುಬ್ಬೋವಾಗಲೇ ಮೊಸರು ಹಾಕ್ಕೊಂಬಿಡ್ಬೋದು ಈಗ ನೋಡಿ ತರಕಾರಿ ಎಲ್ಲ ಬೆಂದೋಗಿದೆ ಈಗ ನುಗ್ಗೆಕಾಯಿ ಬೇಯಿಸಿರೋವಂಥ ನುಗ್ಗೆಕಾಯಿ ಇದರಲ್ಲಿ ಸೇರಿಸ್ತಾ ಇದ್ದೀನಿ ಇದರಲ್ಲೇ ನುಗ್ಗೆಕಾಯಿ ಹಾಕಿಬಿಟ್ರೆ ಬೆಂದೋಗುತ್ತೆ ಅನ್ನೋದರಿಂದ ಸಪ್ರೇಟಾಗಿ ಬೇಯಿಸಾಕ್ತಾ ಇರೋದು ನುಗ್ಗೆಕಾಯಿ ಜಾಸ್ತಿ ಕಲಸಬಾರ್ದು ಈಗ ಮಿಕ್ಸಿ ಮಾಡ್ಕೊಂಡಿರುವಂತಹ ಪೇಸ್ಟು ಮೊಸರು ತೆಂಗಿನಕಾಯಿ ಯಾವುದು ಮಿಕ್ಸಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಒಂಚೂರು ಜಾರ್ ತೊಳೆದು ನೀರು ಹಾಕಿದ್ದೀನಿ
ನೋಡಿ ಇದು ಕುದಿತಾ ಇದೆ ಈಗ ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ ಇದಕ್ಕೆ ಒಗ್ಗರಣೆ ಹಾಕಲ್ಲ ಒಂದು ಎರಡು ಟೀ ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೀನಿ ಇದೆಲ್ಲ ಒಂದು ಎರಡು ನಿಮಿಷ ಹಾಗೆ ಬಾಯಿಲ್ ಆದರೆ ಸಾಕು ನೋಡಿ ಅವಿಲ್ ರೆಡಿಯಾಗಿಬಿಟ್ಟಿದೆ ಸರ್ವಿಂಗ್ ಬೌಲಲ್ಲಿ ತೆಗೆದಿದ್ದೀವಿ ಅವಿಲ್ ರೆಡಿ